ಶಾಲೆ ಓಪನ್ ಮಾಡಿಬಿಟ್ಟಿದ್ದಾರೆ. ಶಾಲೆ ಬೇಕು ಬೇಡ ಅನ್ನೋ ಗೊಂದಲದ ಮಧ್ಯೆ ಎಡವಟ್ಟು ನರ್ಸರಿ ಶಾಲೆ ಆರಂಭಿಸಿ ಬಿಟ್ಟ ಆಡಳಿತ ಮಂಡಳಿ ಪುಟಾಣಿ ಮಕ್ಕಳ ಜೀವದ ಜೊತೆ ಖಾಸಗಿ ಶಾಲೆ ಚೆಲ್ಲಾಟ. ವಿಜಯಪುರದ ರೋಸ್ ಲೈನ್ ನರ್ಸರಿ ಸ್ಕೂಲ್ ಆರಂಭ. ವಿಜಯಪುರ ನಗರದ ರಹೀಂ ನಗರದಲ್ಲಿರುವ ನರ್ಸರಿ ಸ್ಕೂಲ್ ಸ್ಕೂಲ್ ಫೀಸ್ ವಸೂಲಿ ಶುರು ಮಾಡಿರುವ ನರ್ಸರಿ ಸ್ಕೂಲ್ ಇದೇನು ಅಂತಂದ್ರೆ ಫೀಸು ಫೀಸ್ ಬೇಕಾಗಿ ಶಾಲೆ ಶಾಲೆ ಬೇಕು ಬೇಡ ಅನ್ನುವಂತ ಇಡಿ ಗೊಂದಲ ಆಮೇಲೆ ಪೋಷಕರು ಹೇಗೆ ನೆನ್ನೆ ಒಂದು ಪ್ರತಿಭಟನೆಯನ್ನ ಅಂದ್ರೆ ಯಾವುದೇ ಗಲಾಟೆಗಳಿಲ್ಲದೆ ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಅಂತಂದ್ರೆ ನನ್ನ ಪ್ರಕಾರ 99.9% ಜನ ಅಂದ್ರೆ ಅದು ಅವರ ಅಂತ ಸ್ಕೂಲ್ ಬಂದ್ ಮಾಡಿ ಅಂತ ಅಲ್ಲ ಈಗ ಬೇಡ ಅಂತ ಅಷ್ಟೇ ಮೋಸ್ಟ್ಲಿ ಅವರು 3 ತಿಂಗಳ ನಂತರ ಓಕೆ ಆಗಿರಬಹುದು 2 ತಿಂಗಳ ನಂತರ ಓಕೆ ಆಗಿರಬಹುದು अथवा इला कर्नाटक दल सोंकु अवंत संदर्भ बंदा ओके कलसी अंतर विधि इल्लदे मक्कळन्न शालेगे तंदु बिडुत्तिरो पालकरु याके मक्कळन्न सेरिसिकोंडु पाठ शुरु माडिद शिक्षकरु क्षण अल्लि ओंदु वैद्यकीय तंड कूड होगबेकिरा मक्कळन्न टेस्ट माडबेकरि एनिदु अदु एल्लि विजयपुर मास्क इल्ल सामाजिक अंतर इल्ल यार यार आ स्कूल यावुदु अदर मुख्यस्थ यारु आडळित मंडळि यावुदु आडळित मंडळि यावुदु ಈಗ ಇವರು ಹೆಂಗ್ ಗೊತ್ತಿದ್ರೆ ಲಾಭ ಪಡ್ಕೊಳ್ಳೋದು ಈ ಶಾಲೆಯನ್ನ ಶಾಲೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಆ ಮಕ್ಕಳ ಗತಿ ಏನು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದನ್ನ ಸಂಬಂಧಪಟ್ಟವರು ಗಮನಿಸಿ ಈ ಶಾಲೆ ಮತ್ತು ಈ ಶಾಲೆಯ ಮುಖ್ಯಸ್ಥ ಆತನನ್ನ ಆ ಶಾಲೆಯ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಆ ಶಾಲೆಯ ಮುಖ್ಯಸ್ಥನನ್ನ ಬಂಧಿಸಬೇಕು ಕ್ರಿಮಿನಲ್ ಕೇಸ್ ಹಾಕಬೇಕು ಆತನ ಮೇಲೆ ಯಾರೇ ಆಗಿರಲಿ ಎಷ್ಟೇ ಪವರ್ಫುಲ್ ಆಗಿರಲಿ ಆತ ಆಗಿದ್ರೆ ಇವರಿಗೆ ಇವರಿಗೆ ಆರ್ಡರ್ ಕೊಡ್ತಾ ಇರೋರು ಯಾರು ಯಾರು ಆರ್ಡರ್ ಕೊಟ್ಟರು ಅವರಿಗೆ ಶಾಲೆಯನ್ನು ಓಪನ್ ಮಾಡೋದಕ್ಕೆ ಯಾರು ಆರ್ಡರ್ ಕೊಟ್ಟರು ಏನು ಟ್ರಂಪ್ ನ ಆದೇಶದಲ್ಲಿ ನಡೆಯುತ್ತಾ ಇಂಡಿಯಾ ಇಲ್ಲಿ ಟ್ರಂಪ್ ಆದೇಶದಂತೆ ನಡೆಯುತ್ತಾ ಇಂಡಿಯಾ ಅಥವಾ ಕರ್ನಾಟಕ ರೋಸ್ ಲೈನ್ ಶಾಲೆ ಆಡಳಿತ ಮಂಡಳಿ ಪುಟಾಣಿ ಮಕ್ಕಳ ಜೀವದ ಜೊತೆ ಆತನಿಗಿಲ್ಲ ಅಂತ ಮಕ್ಕಳು ಆಗಿದ್ರೆ ಅಲ್ಲ ಫಸ್ಟ್ ಆಫ್ ಆಲ್ ಅನುಮತಿ ಕೊಟ್ಟದ್ದು ಹೇಗೆ ನೋಡಿ ಮೇಡಂ ನಾನು ಮಗಳಿಗೆ ಒಂದು ಅಡ್ಮಿಷನ್ ಮಾಡಿಸೋದಿತ್ತು ಜಸ್ಟ್ 1 ಮಿನಿಟ್ ಸರ್ ವೇಟ್ ಒನ್ ಮಿನಿಟ್ 24 ಒಂದೇ ಒಂದು ಮಕ್ಕಳಿಗೆ ಅಲ್ಲಿ ಮಾಸ್ಕ್ ಇಲ್ಲ ಇಂತವರನ್ನ ಏನು ಅಂತ ಹೇಳಬೇಕು ಆ ಹುಡುಗನಿಗೆ ಟೋಪಿ ಹಾಕಿಸಿದ್ದಾರೆ ಒಂದು ಮಾಸ್ಕ್ ಹಾಕಿಸಬಹುದಿತ್ತಲ್ಲ ಅಷ್ಟು ಮಕ್ಕಳು रहीम नगर विजयपुर केवल दुड्डिगागी केवल दुड्डिगागी आमेले मक्कळ पोषकरन्न हेदरिसिर्तारे इवरु याके हेदरिसिर्तारे अंतंद्रे नोडि ई सल नीवु शालेगे बंदिल्ल अंतंद्रे मत्ते खंडित इदे रीतियागिरुत्ते रि शाले इरल्ल मत्ते मत्ते नमगे गोत्तिल्ल मक्कळन्न करकोंडु होगि फीस कोडि मैडम ನನ್ನ ಮಗಳಿಗೆ ಒಂದು ಅಡ್ಮಿಷನ್ ಮಾಡಿಸೋದಿತ್ತು ಜಸ್ಟ್ 1 ಮಿನಿಟ್ ಸರ್ ವೇಟ್ ಒನ್ ಮಿನಿಟ್ ಇದನ್ನ ಬಾಳ ಸೀರಿಯಸ್ ಆಗಿ ಅಲ್ಲ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು 24 ಆ ಮಕ್ಕಳ ಪೋಷಕರತ್ರ ಕೇಳಿ ನೋಡಿ ಅಲ್ಲಿ ದುಡ್ಡು ತಗೊಳ್ಳುವಂತ ಪ್ರಕ್ರಿಯೆ ಶುರುವಾಗಿದೆ ಒಂದು ಮಾಸ್ಕ್ ಇಲ್ಲ ಯಾರು ಅನುಮತಿ ಕೊಟ್ಟರು ಇವರಿಗೆ मैडम ನನ್ನ ಮಗಳಿಗೆ ಒಂದು ಅಡ್ಮಿಷನ್ ಮಾಡಿಸೋದಿತ್ತು ಜಸ್ಟ್ 1 ಮಿನಿಟ್ ಸರ್ ವೇಟ್ ಒನ್ ಮಿನಿಟ್ 24 ರಹೀಂ ನಗರದ ಶಾಲೆ 24 ಒಂದು 10 15 ಪುಟ್ಟ ಪುಟ್ಟ ಮಕ್ಕಳು ರೋಸ್ ಲೈನ್ ನರ್ಸರಿ ಸ್ಕೂಲ್ ಸುಜಾನಂದ ಸುಜನ್ ಮೇಡಂ ನಮಸ್ತೆ ಸುಜನ್ षडक्षरी नम्मा प्रतिनिधि षडक्षरी
ಇದು ಎಲ್ಲಿ ಯಾರು ಇವರಿಗೆ ಆದೇಶ ಕೊಟ್ಟರು ಹೆಂಗೆ ಇವರು ಕಲೆಕ್ಟ್ ಮಾಡಿದ್ರು ಈ ಕ್ಷಣದಲ್ಲಿ ಅಲ್ಲಿ ಹತ್ತಿರವಿರುವಂತ ಪೊಲೀಸ್ ಸ್ಟೇಷನ್ ಪೊಲೀಸರಲ್ಲಿಗೆ ಬರಬೇಕು ಈ ಕ್ಷಣ ಬರಬೇಕು ಆತ ಮಾಲೀಕ ಯಾರು ಆತನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ 307 ಹಾಕಿದ್ರು ನಡೆಯುತ್ತೆ ಯಾಕೆಂದ್ರೆ ಮಕ್ಕಳನ್ನು ಕೊಲ್ಲುವಂತ ಪ್ರಯತ್ನ ಇದು ದುಡ್ಡಿನ ಆಸೆಗಾಗಿ ಆಮೇಲೆ ಸರ್ಕಾರದ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲಂಘಿಸಲಾಗಿದೆ ಇದು ಆಮೇಲೆ ಅಲ್ಲಿ ಒಬ್ಬ ಒಂದೇ ಒಂದು ಮಗುವಿಗೆ ಮತ್ತು ಟೀಚರ್ ಸಾಮಾಜಿಕ ಅಂತರ ಇಲ್ಲ ಒಂದು ಮಾಸ್ಕ್ ಇಲ್ಲ ದುಡ್ಡು ಮಾತ್ರ ತಗೋತಾ ಇದ್ದಾರೆ ಶರಕ್ಷರಿ ಯಾವಾಗ ನಡೆಯುತ್ತಿದು ಏನು ಹೇಳಿ ಮಕ್ಕಳನ್ನು ಕರೆಸಿಕೊಂಡ್ರು ಯಾರು ಆದೇಶ ಕೊಟ್ಟರು ಆ ಮಾಲೀಕ ಯಾರು ಸ್ಕೂಲ್ದು ಷಡಕ್ಷರಿ ಷಡಕ್ಷರಿ ಧ್ವನಿ ಕೇಳಿಸ್ತಾ ಇದೆ ನಂದು ಜಯಪ್ರಕಾಶ್ ಹೆಂಗೆ ಸಾಧ್ಯ ಆಯ್ತು ಇದು ಹೆಂಗೆ ಸಾಧ್ಯ ಆಯ್ತು ಇದು ಸರ್ಕಾರಿ ಯಾರು ಇವರಿಗೆ ಆದೇಶ ಕೊಡೋದು ಇವರಿಗೆ ಆದೇಶ ಕೊಟ್ಟವ್ರು ಯಾರು ಇವರಿಗೇನು ಬಾಂಗ್ಲಾದೇಶ ಪಾಕಿಸ್ತಾನ ಅಥವಾ ಅಮೆರಿಕದ ಸರ್ಕಾರ ಆದೇಶ ಕೊಡ್ತಾ ಇವರು ಕರ್ನಾಟಕದಲ್ಲಿದ್ದಾರಾ ಬೇರೆ ಯಾವುದೇ ರಾಜ್ಯದಲ್ಲಿದ್ದಾರಾ ಆ ಮಕ್ಕಳಿಗೆ ಕೇವಲ ದುಡ್ಡಿನ ಆಸೆಗಾಗಿ ಅಲ್ವ ಇದಾಗ್ತಿರೋದು ಆ ಟೀಚರ್ಸ್ಗಳು ಗೌರವ ಇದೆ ಟೀಚರ್ಸ್ಗಳ ಬಗ್ಗೆ ಇಲ್ಲ ಅಂತಲ್ಲ ಇವರೆಲ್ಲ ಯಾರ್ದೋ ಆಮಿಷಕ್ಕೆ ಒಳಗಾಗಿದ್ದಾರೆ ಯಾವುದೋ ಮಾಲೀಕನ ಆಮಿಷಕ್ಕೆ ಒಳಗಾಗಿದ್ದಾರೆ ಆತನಿಗೆ ದುಡ್ಡು ಬೇಕಾಗಿದೆ ಆ ಮಗುವನ್ನು ಟೋಪಿ ಹಾಕಿ ಕಳಿಸಿದಿರಿ ನೀವು ಒಂದು ಮಾಸ್ಕ್ ಕೂಡ ಹಾಕಬಹುದಾಗಿತ್ತಲ್ಲ ಎಸ್ ಷಡಕ್ಷರಿ ಎಸ್ ಜಯಪ್ರಕಾಶ್ ಏನಂತಂದ್ರೆ ಕಳೆದ ಕೆಲ ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಭಾರಿ ಅಭಿಯಾನ ಕೂಡ ಶುರುವಾಗಿತ್ತು ಯಾವುದೇ ಕಾರಣಕ್ಕೂ ಕೂಡ ಒಂದು ಶಾಲೆಗಳನ್ನ ಆರಂಭ ಮಾಡಲೇಬಾರದು ಯಾಕಂತ ಕೇಳಿದ್ರೆ ಒಂದು ಕಡೆಗೆ ಏನಾದ್ರೂ ಶಾಲೆಗಳು ಆರಂಭ ಆದ್ರೆ ಕೊರೋನಾ ಮತ್ತಷ್ಟು ಆರ್ಭಟಿಸುವಂತದ್ದು ಮತ್ತಷ್ಟು ಮಕ್ಕಳ ಮೇಲೆ ಪರಿಣಾಮವನ್ನು ಮಾಡತಕ್ಕಂಥದ್ದು ಮಕ್ಕಳು ಕೂಡ ಬಲಿಯಾಗಬಹುದು ಇಂಥ ಒಂದು ವಾತಾವರಣ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಶಾಲೆಗಳು ಆರಂಭ ಆಗಬಾರದು ಅನ್ನುವಂತ ಒಂದು ಅಭಿಯಾನ ಕೂಡ ಶುರು ಆಗಿತ್ತು ಎಷ್ಟೋ ಲಕ್ಷಾಂತರ ಜನ ಈ ಅಭಿಯಾನಕ್ಕೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಇನ್ನೊಂದು ಕಡೆಗೆ ಸರ್ಕಾರ ಶಾಲೆಗಳ ಆರಂಭ ಮಾಡಬೇಕು ಮಾಡಬಾರದು ಇದೇ ಗೊಂದಲದಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು ಆದ್ರೆ ಈ ನಡುವೆ ನಾವು ವಿಜಯಪುರದಲ್ಲಿ ನೋಡ್ತಾ ಇದ್ರೆ ಯಾವುದೇ ಕಾನೂನಿಗೂ ಇಲ್ಲಿ ಕಿಮ್ಮತ್ತಿಲ್ಲ ಮಕ್ಕಳ ಜೀವಗಳಿಗೂ ಕಿಮ್ಮತ್ತಿಲ್ಲ ಮಕ್ಕಳ ಪ್ರಾಣಗಳಿಗೂ ಕೂಡ ಇಲ್ಲಿ ಕಿಮ್ಮತ್ತಿಲ್ಲ ಈ ರೀತಿಯಾದಂತ ಒಂದು ವಾತಾವರಣ ವಿಜಯಪುರದ ರೋಸ್ ಲೈನ್ ನರ್ಸರಿ ಸ್ಕೂಲ್ ಅಲ್ಲಿ ನಮಗೆ ಕಂಡು ಬರ್ತಾ ಇರುವಂತದ್ದು ಅದು ಮಕ್ಕಳನ್ನ ಅವರು ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರಂತೆ ಪೋಷಕರ ಹತ್ರ ಎಷ್ಟು ಫೀಸ್ ತಗೊಂಡ್ರಂತೆ ನೋಡಿ ಆ ಹುಡುಗ ಮಾಸ್ಕ್ ಹಾಕೊಂಡಿದ್ದಾನೆ ಆದ್ರೆ ಜನ ಇರುವಲ್ಲಿ ಮಕ್ಕಳಿರುವಲ್ಲಿ ಮಾಸ್ಕ್ ಅನ್ನ ಮುಖಕ್ಕೆ ಹಾಕೋಬೇಕು ಅಟ್ಲೀಸ್ಟ್ ಒಬ್ಬೊಬ್ರು ಇರುವಾಗ ಮಾಸ್ಕ್ ತೆಗಿಬಹುದು ಅದು ಬೇರೆ ವಿಚಾರ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದೆ ಹತ್ರ ಹತ್ರ ಕೂರಿಸಿದ್ದಾರೆ ಆ ಟೀಚರ್ಸ್ ಹಾಕೊಂಡಿಲ್ಲ ಮಾಸ್ಕ್ ಫಸ್ಟ್ ಆಫ್ ಆಲ್ ಸ್ಕೂಲ್ ಓಪನೇ ಮಾಡಬಾರ್ದಿತ್ತು ಒಂದು ನಂಬರ್ ಒನ್ ಯಾರ ಆದೇಶ ಕೊಟ್ಟು ತಕ್ಷಣ ಯಾವ ಸ್ಟೇಷನ್ ಬರುತ್ತೀರಿ ಅಲ್ಲಿ ಹತ್ತಿರದ ಸ್ಟೇಷನ್ ಯಾರು ಇನ್ಸ್ಪೆಕ್ಟರ್ ಅಲ್ಲಿ ಜಯಪ್ರಕಾಶ್ ಬಹುಶಃ ಇದು ಗಾಂಧಿ ಚೌಕ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರಬಹುದು ಜಯಪ್ರಕಾಶ್ ಈಗಾಗಲೇ ಡಿಸಿ ಅವರ ಗಮನಕ್ಕೆ ಈ ವಿಚಾರವನ್ನ ನಾನೇ ಖುದ್ದಾಗಿ ತಂದಿದ್ದೀನಿ ಅವರು ಕೂಡ ಡಿಡಿಪಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅದೇನಿದೆಯೋ ಅದನ್ನ ಪರಿಶೀಲಿಸಿ ಬೇಗ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಏನ್ ಕ್ರಮ ಕೈಗೊಳ್ಳೋದು ಎಷ್ಟೊತ್ತಾಯ್ತು ಈಗ ನೀವು ಹೇಳಿ ಈಗಾಗಲೇ ಒಂದು ಅರ್ಧ ಗಂಟೆಗೂ ಅಧಿಕ ಅರ್ಧ ಗಂಟೆಗೆ ಆಯ್ತು ಅಲ್ಲಿದ್ದಂತ ಪೊಲೀಸರಿಗೆ ಅದರ ಬಗ್ಗೆ ಮಾಹಿತಿ ಇಲ್ವಾ ಈಗಲಾದ್ರೂ ಬರೋಕ್ಕಾಗೋದಿಲ್ವಾ ಪೊಲೀಸರಿಗೆ ಬರೋಕ್ಕಾಗೋದಿಲ್ವಾ ಯಾವ್ಯಾವ ರಾಜಕಾರಣಿಗಳು ಬಂದಾಗ ಎದುರು ನಿಂತು ಸೆಲೆಟ್ ಹೊಡಿತಾರೆ ಹೊಡಿಲೇಬೇಕು ಅಂತಿದೆಯಾ ಈ ಮಕ್ಕಳ ವಿಚಾರದಲ್ಲಿ ಇದನ್ನ ಯಾಕೆ ತಗೊಳ್ಬಾರ್ದು ಸೀರಿಯಸ್ ಆಗಿ ಯಾಕೆ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬಾರ್ದು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಲಾಗಿದೆ ನಂಬರ್ ಒನ್ ಆಮೇಲೆ ಆ ಟೀಚರ್ಸ್ಗಳು ಪಾಪ ಯಾರ ಹೇಳಿಕೆಯಿಂದ ಮಾಡ್ತಾ ಇದ್ರೆ ಗೊತ್ತಿಲ್ಲ ನನಗೆ ಅದು ಫೀಸ್ ತಗೋತಾ ಇದ್ದಾರೆ ಅವ್ರಿಗೆ ಹೇಳಿರ್ತಾರೆ ನೀವು ಫೀಸ್ ತಗೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಸಂಬಳ ಇಲ್ಲ ಅಂತೇಳಿ ಅದು ಪ್ಲೇ ಹೋಮ್ ಆ ಶಾಲೆನ ಯಾವುದೇ ಆಗಿರಲಿ ಫಸ್ಟ್ ಆಫ್ ಆಲ್ ಪ್ಲೇ ಹೋಮ್ ಆಗಿರಲಿ ಶಾಲೆನೇ ಆಗಿರಲಿ ಹೆಂಗೆ ಬಿಟ್ರು ಮನೆಯ ಮುಂಭಾಗದಲ್ಲಿರುವಂಥ ಗ್ರೌಂಡಲ್ಲಿ ಆಟ ಆಡಿಸೋದಕ್ಕೆ ಅವಕಾಶ ಇಲ್ಲ ಪ್ಲೇ ಹೋಮ್ ಅದು ಸ್ಕೂಲಾ ಷಡಕ್ಷರಿ ಅದು ನರ್ಸರಿ ಸ್ಕೂಲು ಜಯಪ್ರಕಾಶ್ ಅಲ್ಲಿ ಸಣ್ಣ ಮಕ್ಕಳಿಗೆ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಕೊಡ್ತಾರೆ ಈಗ ನಾ ಅಲ್ಲಿ ಖುದ್ದಾಗಿ ನಾ ಅಲ್ಲಿ ಒಳಗಡೆ ಹೋಗಿ ಕೇಳಿದಾಗ ಅವ್ರು ಏನ್ ಹೇಳ್ತಾ ಇದ್ರಂದ್ರೆ ನಾವು ಶಾಲೆಯನ್ನ ಆರಂಭ ಅಂದ್ರೆ ನಾವು ಅಲ್ಲಿ ಅಡ್ಮಿಷನ್ ಮಾಡ್ಬೇಕು ಅಂತೇಳಿ ಜಸ್ಟ್ ನಾವು ಸುಮ್ನೆ ಒಳಗೆ ಒಬ್ಬ ವ್ಯಕ್ತಿ ಹೋಗಿ ಕೇಳ್ತಾರೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಇಲ್ಲ ನಾವು ಇನ್ನೂ ಸ್ಕೂಲ್ ಆರಂಭ ಮಾಡಿಲ್ಲ ಫೀ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಬರೀ ಈಗ ಟ್ಯೂಷನ್ ನಡೆಸ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಮೇಲೆ ಅನುಮಾನ ಬಂದಾಗ ಆ ವ್ಯಕ್ತಿ ಒಳಗಡೆ ಹೋದಾಗ ಅದು ಅನುಮಾನ ಬಂದಾಗ ಅವ್ರು ಆ ರೀತಿ
ಹೇಳಿದ್ರು ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ಸ್ಥಳೀಯರು ಕೊರೋನಾ ಕೊರೋನಾ ಬಂದ್ರೆ ಟ್ಯೂಷನ್ ಮಾಡೋರ ಹತ್ರ ಬಳಿ ಕೊರೋನಾ ಬರಲ್ವಂತ ಜಯಪ್ರಕಾಶ್ ಶಾಲೆಗೆ ಹೋದ್ರೆ ಮಾತ್ರ ಕೊರೋನಾ ಬರೋದು ಟ್ಯೂಷನ್ ಆದ್ರೆ ಕೊರೋನಾ ಬರಲ್ವಂತ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಹೇಳಿದ್ದು ಈಗ ಅದನ್ನ ವೆರಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ವ್ಯಾಪ್ತಿಗಳು ಬೇರೆ ಬೇರೆ ನೋ ಪ್ರಾಬ್ಲಮ್ ಅದೇನು ದೊಡ್ಡ ಅಪರಾಧ ಅಲ್ಲ ಆ ವ್ಯಾಪ್ತಿಗಳು ಆ ಕಡೆ ಈ ಕಡೆ ಇರಬಹುದು ಆದ್ರೆ ರಹೀಂ ನಗರ ಯಾರಿಗೆ ಬರುತ್ತೆ ಅಂತ ಪಕ್ಕದಲ್ಲಿರುವಂತ ಪೊಲೀಸ್ ಸ್ಟೇಷನ್ ಗೊತ್ತಾಗಬೇಕು ಪೊಲೀಸರು ಈ ಕ್ಷಣ ಬರಬೇಕು ಆರೋಗ್ಯಾಧಿಕಾರಿಗಳು ಬರಬೇಕು ಆ ಮಕ್ಕಳನ್ನ ಟೆಸ್ಟ್ ಮಾಡಬೇಕು ಆಮೇಲೆ ಯಾರು ಶಾಲೆಯ ಮಾಲೀಕ ಇದ್ದಾನೆ ಆತನನ್ನ ಅರೆಸ್ಟ್ ಮಾಡಬೇಕು ನಿಮ್ಮ ದುಡ್ಡಿಗಾಗಿ ಮಕ್ಕಳನ್ನ ಸಾಯಿಸ್ತೀರಾ ದುಡ್ಡಿಗಾಗಿ ಪಾಪ ಟೀಚರ್ಗಳಿಗೂ ಆಸೆ ಇರೋದಿಲ್ಲ ಟೀಚರ್ಗಳು ಯಾಕೆ ಬಂದಿರ್ತಾರೆ ಗೊತ್ತಾ ಸಂಬಳ ಇಲ್ಲ ಅಂತ ಹೇಳ್ಬಿಡ್ತಾರೆ ನೀವು ಬಂದಿಲ್ಲ ಅಂತಂದ್ರೆ ನಾಳೆಯಿಂದ ಸಂಬಳ ಇಲ್ಲ ಅಂತೇಳಿ ಯಾರು ಆ ಮಾಲೀಕ ಯಾರು ಆತ ಅಲ್ಲಿ ಇದು ಕೊಡ್ತಾ ಇದ್ದಾರಂತೆ ಏನು ಟ್ಯೂಷನ್ ಸ್ಕೂಲ್ ಅಲ್ವಂತೆ ಟ್ಯೂಷನ್ ಕೊರೋನಾ ಹಿಂಗೆ ಬರುತ್ತೆ ಬರುವಾಗ ನೀವು ಸ್ಕೂಲ್ ಅಲ್ವಾ ಮಕ್ಕಳೇ ಟ್ಯೂಷನ್ ನಾನು ವಾಪಸ್ ಹೋಗ್ತೀನಿ ಅಂತ ಹೋಗ್ಬಿಡತ್ತೆ ನಿಮಗೆಲ್ಲ ಯಾರ ಬುದ್ಧಿ ಹೇಳ್ಕೊಟ್ರಪ್ಪ ಈ ಕ್ಷಣ ರಹೀಂ ನಗರದ ಪಕ್ಕದಲ್ಲಿರುವಂತ ಯಾವ ವ್ಯಾಪ್ತಿಗೆ ಬರುತ್ತೆ ಪೊಲೀಸ್ ಸ್ಟೇಷನ್ ಮುಖ್ಯಸ್ಥರಲ್ಲಿ ಇರಬೇಕು ಆರೋಗ್ಯಾಧಿಕಾರಿಗಳಲ್ಲಿ ಇರಬೇಕು ಆ ಮಕ್ಕಳನ್ನ ಟೆಸ್ಟ್ ಮಾಡಿಸಬೇಕು ಆತನನ್ನ ಅರೆಸ್ಟ್ ಮಾಡಬೇಕು ಟೀಚರ್ಸ್ ಗಳನ್ನಲ್ಲ ಆ ಮುಖ್ಯಸ್ಥನನ್ನ ಆ ಟೀಚರ್ ಹತ್ರ ಕೇಳಬೇಕು ಯಾರು ಹೇಳಿದ್ರು ನಿಮಗೆ ಬರೋದಕ್ಕೆ ಎಲ್ಲಾ ತಾಯಂದಿರು ಶಾಲೆಗೆ ಮಕ್ಕಳನ್ನ ಕಳಿಸುವಂತ ಎಲ್ಲಾ ತಾಯಂದಿರು ಮತ್ತು ಪ್ರತಿ ಪೋಷಕರು ಯಾವ ರೀತಿ ಒಂದು ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಇಡೀ ಒಂದು ವರ್ಷ ಹೋದ್ರೂ ಪರವಾಗಿಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸಿಲ್ಲ ಅಂದ್ರೂ ಪರವಾಗಿಲ್ಲ ಯಾವತ್ತೂ ಕೂಡ ಒಂದು ದಿವಸ ಮಿಸ್ ಆಗುತ್ತೆ ಅಂತ ಭಯಪಡುವಂತ ಪೋಷಕರು ಒಂದು ವರ್ಷ ಹೋದ್ರೂ ಪರವಾಗಿಲ್ಲ ಶಾಲೆಗೆ ಕಳಿಸೋದಿಲ್ಲ ನೀವು ಶುರು ಮಾಡಿದ್ರು ಕೂಡ ಅಂತ ಅಭಿಯಾನ ಶುರು ಮಾಡಿದ್ರು ಸರ್ಕಾರ ಕೂಡ ತಲೆ ಬಾಗಲೇಬೇಕು ತಲೆ ಬಾಗೇ ಬಾಗುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬರುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಇದರ ನಡುವೆ ವಿಜಯಪುರದ ರಹೀಂ ನಗರದಲ್ಲಿ ಆ ಸಣ್ಣ ಸಣ್ಣ ಮಕ್ಕಳನ್ನು ಇಟ್ಕೊಂಡು ನೀವು ಶಾಲೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮಗೂ ಅಲ್ಲಿ ಆ ಕೇರಳದಲ್ಲಿ ಆ ಆನೆಗೆ ವಿಷ ಕೊಟ್ಟು ಸಾಯಿಸಿದ್ರಲ್ಲ ಏನು ವ್ಯತ್ಯಾಸ ಮಕ್ಕಳನ್ನು ಸಾಯಿಸೋಕ್ಕಾಗಿ ತರ್ತಾ ಇದ್ದೀರಾ ನೀವು ಸಣ್ಣ ಮಕ್ಕಳದು ಕೂಡ 10 ವರ್ಷದ ಒಳಗಿನ ಮಕ್ಕಳ ಬಗ್ಗೆ ತುಂಬಾ ಸೇಫ್ಟಿ ಆಗಿರಿ 65 ವರ್ಷದ ಮೇಲ್ಪಟ್ಟ ಹಿರಿಯರಿದ್ರೆ ಅವರ ಬಗ್ಗೆ ಸೇಫ್ಟಿ ಆಗಿರಿ ಅಂತೇಳಿ ಎಲ್ಲರೂ ಹೇಳ್ತಾ ಇರುವಾಗ ಆಮೇಲೆ ಆ ಟೀಚರ್ಸ್ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಆ ಟೀಚರ್ಸ್ ಖಂಡಿತವಾಗಲೂ ಕೇವಲ ನಿಮ್ಮ ಕೆಲಸ ಹೋಗುತ್ತೆ ಅನ್ನೋಂಥ ಭಯಕ್ಕೆ ಬಂದಿರ್ತಾರೆ ಸಂಬಳ ಇಲ್ಲ ಅಂತೇಳಿ ನನಗೆ ಇಲ್ಲಿ ಕಲ್ಪಿಟ್ಟು ಕಾಣ್ತಾ ಇರೋದೇ ಆ ಮುಖ್ಯಸ್ಥ ಯಾರು ಆದೇಶ ಕೊಟ್ಟವನು ಯಾರು ಶಾಲೆ ಓಪನ್ ಮಾಡಿ ಅಂತೇಳಿ ಟೀಚರ್ಗೆ ಬನ್ನಿ ಅಂತ ಹೇಳಿದವರು ಯಾರು ಮಕ್ಕಳನ್ನು ಕರೆಸಿ ಅಂತ ಹೇಳಿದವರು ಯಾರು ಮಕ್ಕಳನ್ನು ಏನು ಹೇಳಿರ್ತಾರೆ ಗೊತ್ತಾ ಅದು ಒಂದು ನಮಗೆಲ್ಲರಿಗೂ ಇದೆ ಶಾಲೆ ಒಮ್ಮೆ ಸೀಟ್ ಸಿಕ್ಕಿದ್ರೆ ಸಾಕು ಆಮೇಲೆ ಆತ ಟೊಪ್ಪಿ ಹಾಕಿದ್ದಾನೆ ಆದರೆ ಆ ಏನು ಮಾಸ್ಕನ್ನು ಕೆಳಗೆ ಜಾರಿಸ್ಕೊಂಡಿದ್ದಾನೆ ಅಲ್ಲೇ ಇರಬೇಕಾಗಿರೋದಪ್ಪ ಮಕ್ಕಳಿಗೆ ನೀವು ಅದನ್ನು ಕಲಿಸ್ಕೊಡಿ ಅಟ್ಲೀಸ್ಟು ಮಕ್ಕಳು ಒಬ್ಬೊಬ್ಬರು ಎಲ್ಲಾದರೂ ಇದ್ರೆ ನೋ ಪ್ರಾಬ್ಲಮ್ ಬೇಕಿದ್ರೆ ಮಾಸ್ಕನ್ನು ಸ್ವಲ್ಪ ಜಾರಿಸಿದ್ರು ಕೂಡ ಬೇರೆ ಬೇರೆ ಏರಿಯಾಗಳಿಂದ ಮಕ್ಕಳು ಬಂದಿರ್ತಾರೆ ಯಾವ ಏರಿಯಾ ಅಂತ ಯಾರು ಗೊತ್ತು ಅಲ್ಲಿಂದ ಬಂದಿರೋದು ಪಸರಿಸಬಾರ್ದು ಅದು ಫ್ಯಾಷನ್ಗೆಲ್ಲ ಹಾಕಿರೋದು ಫ್ಯಾಷನ್ಗೆ ಹಾಕಿರೋದಲ್ಲ ಅದು ಆ ಮಕ್ಕಳಿಗೆ ಯಾರಾದರೂ ಒಂದು ಆಯಿತು ಟೀಚರ್ಸ್ಗಳಾದ್ರೂ ಹಾಕ್ಕೊಂಡಿದಾರ ನೀವು ತಾನೇ ಹೇಳಬೇಕಾದ್ರೆ ನಿಮಗೆ ದುಡ್ಡು ಬಿಟ್ಟರೆ ಬೇರೆ ಯಾವುದಾದ್ರೂ ಕಾಣ್ತಾ ಇದೆಯಾ ನಿಮಗೆ ಯಾವ ಅಧಿಕಾರಿ ಅಲ್ಲ ಒಂದು ವೇಳೆ ಇದು ಸಂಬಂಧಪಟ್ಟ ಬಿಇಒ ಬಗ್ಗೆ ಕೂಡ ಕ್ರಮ ಕೈಗೊಳ್ಬೇಕು ಬಿಇಒ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಬೇಕು ಆ ಪುಟ್ಟ ಪುಟ್ಟ ಮಕ್ಕಳನ್ನು ಕೂರಿಸ್ಕೊಂಡು ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸರ್ಕಾರದ ಆದೇಶಕ್ಕೊಂದು ಬೆಲೆ ಇಲ್ಲವಾಗಿದ್ರೆ ನಿಜವಾಗಲೂ ಆ ಮಕ್ಕಳನ್ನ ಕಳಿಸಿರುವಂತಹ ತಂದೆ ತಾಯಿಗಳು ಹೆದರಿ ಕಳಿಸಿರ್ತಾರೆ ಸರ್ ಹೆದರಿನೇ ಕಳಿಸಿರ್ತಾರೆ ಸಾಧ್ಯನೇ ಇಲ್ಲ ಕಳಿಸಿರೋದಕ್ಕೆ ಭಯಪಡಿಸಿರ್ತಾರೆ ನೋಡಿಬೇಕಿದ್ರೆ ಆ ಎಲ್ಲ ಷಡಕ್ಷರಿ ಆ ಎಲ್ಲ ಮಕ್ಕಳ ಲೀಸ್ಟ್ ಪಡ್ಕೊಂಡು ಅವರ ತಂದೆ ತಾಯಿ ಯಾರು ಅಂತ ಗೊತ್ತಾಗಬೇಕು ಯಾವಾಗ ಬಂತು ಫೋನು ಮತ್ತು ನಾವೇ ಶಿಕ್ಷಣ ಸಚಿವರನ್ನು ಇಲ್ಲಿ ಕೂರಿಸಿ ಫೋನ್ ಇನ್ ಮಾಡುವಾಗ ನಮ್ಗೆ ಹೇಳಿದ್ರು ಒಂದು ವೇಳೆ ಫೀಸ್ ಕಲೆಕ್ಟ್ ಮಾಡುವಂಥದ್ದಿದ್ರೆ ನಮ್ಗೆ ಹೇಳಿ ಅಂತ ಈಗ ಕೆಲವೊಮ್ಮೆ ಹೇಳ್ಬೋದು 25% ಫೀಸ್ ಕೊಟ್ಟಿರಪ್ಪ ಬೇಕಿದ್ರೆ ಮತ್ತೆ ಮಕ್ಕಳನ್ನು ಅದು ಬೇರೆ ಸರ್ ನಾವು ಒಂದು 25% ಫೀಸ್ ತಗೊಂಡ್ವಿ ನಮಗೆ ಟೀಚರ್ಸ್ಗಳಿಗೆ ಕೊಡಬೇಕು ಅಂತಂದ್ರು ಕೂಡ ಅದಕ್ಕೊಂದು ಏನು ರಿಯಾಯಿತಿ ಇದೆ ನೀವು ಮಕ್ಕಳನ್ನ ಕರೆಸಿದ್ದು ತಪ್ಪು
ಇದೊಂದು ಬ್ರೇಕ್ ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಮುಂದುವರಿಯುತ್ತೆ ಸಂಬಂಧಪಟ್ಟವರು ಈ ಕೂಡಲೇ ಶಾಲೆಯನ್ನು ಬಂದ್ ಮಾಡಿಸಬೇಕು ಇಷ್ಟೆಲ್ಲ ಮಾಡುವಂತ ಅಗತ್ಯ ಇಲ್ಲ ಸಂಬಂಧಪಟ್ಟ ಪೊಲೀಸರು ಯಾರು ಬಂದ್ ಮಾಡಬೇಕು ಆಮೇಲೆ ಅದರ ಮಾಲೀಕರನ್ನು ಅರೆಸ್ಟ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಅಲ್ಲಲ್ಲಲ್ಲಲ್ಲಿ ನಾಯಿ ಕೊಡೆ ತರ ಶುರು ಮಾಡ್ತಾರೆ ನಾಯಿ ಕೊಡೆ ತರ ಶುರು ಮಾಡ್ತಾರೆ ಈ ಸಂದರ್ಭಕ್ಕೆ ಅನುಸಾರವಾಗಿ ಹೇಳ್ತಾ ಇದೀನಿ ವೆರಿ ಡೇಂಜರಸ್ ಟೈಮ್ ಇದು ಎಲ್ಲಿ ಅದು ಕೂಡ ವಿಜಯಪುರದಲ್ಲಿ आमले पोषक शाले मकलन कल बंद मकलन कर्कले बंद मकलन कर्क आमले अली वैद्याधिकारी तोरसलैको मकलिगू बरबू निम्गू बरबू मनलू बरबू इन सूम्न भयपड़ोद नम कल कली